ಬಸವ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ಶರಣು ಶರಣಾರ್ಥಿ ಇವತ್ತು ಪರಿಸರ ಜಾಗೃತಿ ಕಾರ್ಯಕ್ರಮ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎಚ್ ಕೆ ಎಸ್ ಸ್ವಾಮಿಯವರು ಮೂಲತಃ ತರೀಕೆರೆ ಅವರು ಚಿತ್ರದುರ್ಗದಲ್ಲಿ ನೆಲೆಸಿದ್ದಾರೆ ಅವರು ಎಂಫಾರ್ಮಾ ಪಿ ಎಚ್ ಡಿ ಹಲವಾರು ವರ್ಷಗಳಿಂದ ಸುಮಾರು ಎರಡು ದಶಕಗಳಿಂದ ಅವರು ಗಾಂಧಿ ವಿಚಾರಧಾರೆಗಳನ್ನು ಮತ್ತು ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಹಮ್ಮಿಕೊಂಡಿದ್ದಾರೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಿಗೆ ಭೇಟಿ ಇತ್ತು ಈ ವಿಚಾರಗಳನ್ನು ಶಾಲಾ ಮಕ್ಕಳಿಗೆ ಅವರು ತಿಳಿಸ್ತಾ ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಎಲ್ಲ ಉಳಿದವರಂತೆ ಅವರು ಬರೀ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೊಡೋದಿಲ್ಲ ಅದರ ಜೊತೆಗೆ ಉಪನ್ಯಾಸದ ವಿಶೇಷತೆ ಏನು ಅಂತಂತಂದರೆ ಅವರು ಹಲವಾರು ಮಾಡೆಲ್ಗಳನ್ನು ರೂಪಿಸ್ಕೊಂಡಿದ್ದಾರೆ ಸ್ವತಃ ಅವರೇ ತಯಾರಿಸಿದ ಮಾಡೆಲ್ಗಳಿವು ಇವುಗಳನ್ನು ಮಕ್ಕಳಿಗೆ ತೋರಿಸಿ ಪರಿಸರ ಜಾಗೃತಿಯನ್ನು ಅವರು ಮೂಡಿಸ್ತಾ ಇದ್ದಾರೆ ಅವರಿಗೆ ಬಸವ ಟಿ ವಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರೇ ನಮಸ್ಕಾರ ಬಾದಾಮಿ ಸ್ವಾಮಿ ಅವರೇ ತಾವು ಕಳೆದ ಎರಡು ದಶಕಗಳಿಂದ ಈ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದೀರಾ ತಾವು ಯಾವ ರೀತಿ ಶಾಲಾ ಮಕ್ಕಳಿಗೆ ಈ ವಿಚಾರಗಳನ್ನು ತಿಳಿಸ್ತಾ ಇದ್ದೀರಾ ಅನ್ನೋದನ್ನು ಬಸವ ಟಿ ವಿಯೊಂದಿಗೆ ಹಂಚ್ಕೊಳ್ಳಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೇನೆ ನಾವು ಈಗ ಸದ್ಯ ಪರಿಸರದ ಬಗ್ಗೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾನೇ ಇದ್ದೀವಿ ಆದರೆ ಅದನ್ನು ಇನ್ನೂ ತೀಕ್ಷ್ಣ ಮಟ್ಟದಲ್ಲಿ ಮಕ್ಕಳಿಗೆ ತಲುಪಿಸ್ಬೇಕು ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಅಂತ ನಾವು ಪ್ರಯತ್ನಪಟ್ಟಾಗ ಬರೀ ಭಾಷಣದಿಂದ ಮಕ್ಕಳ ಮನಸ್ಸಿನಲ್ಲಿ ಇದನ್ನು ನಾಟ್ಸೋಕೆ ಸಾಧ್ಯ ಇಲ್ಲ ಹೇಗಾರು ಮಾಡಿ ಅವರಿಗೆ ಸಣ್ಣ ಸಣ್ಣ ಮಾದರಿಗಳನ್ನ ಉಪಯೋಗಿಸ್ಕೊಂಡು ಭಾಳ ಸುಲಭ ರೂಪದಲ್ಲಿ ಅವರಿಗೆ ಈ ಸಂದೇಶವನ್ನು ತಲುಪಿಸ್ಬೇಕು ಅಂಥೇಳಿ ನಾವು ಮಾದರಿಗಳನ್ನ ಅಭಿವೃದ್ಧಿಗೊಳಿಸ್ಕೊಂತ ಬಂದ್ವಿ ಈಗ ನಾವು ಒಂದು ನೂರಕ್ಕಿಂತ ಹೆಚ್ಚು ಮಾದರಿಗಳನ್ನ ಮಾಡಿಕೊಂಡು ಅಲ್ಲಿಯ ಸಮಸ್ಯೆಗಳನ್ನು ಅಲ್ಲಿ ಬೇಕಾದಂಥ ವಿಚಾರಗಳನ್ನು ಆ ಮಾದರಿ ಮುಖಾಂತರ ಜನರಿಗೆ ಮಕ್ಕಳಿಗೆ ತಲುಪಿಸ್ತಾ ಇದ್ದೀವಿ ಅಂದರೆ ಈ ಮಾದರಿಗಳನ್ನು ನೋಡಿದಾಗ ಈ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಒಂದು ಉಪನ್ಯಾಸ ಇದ್ರೆ ಇರಲಿ ಅವರು ಗಲಾಟೆ ಮಾಡೋದು ಸರ್ವೇ ಸಾಮಾನ್ಯ ಆಗಿರುತ್ತೆ ಹೌದು ಆದರೆ ತಮ್ಮ ಭಾಷಣದಲ್ಲಿ ಮಾದರಿಗಳನ್ನು ನೋಡೋದ್ರಿಂದ ಅವರು ಹೆಚ್ಚು ಆಸಕ್ತಿ ವಹಿಸ್ತಾರೆ ಈ ಕಡೆ ಲಕ್ಷ್ಯ ವಹಿಸ್ತಾರೆ ಅಂತ ಅನ್ನೋದು ತಮ್ಮ ಅಭಿಪ್ರಾಯ ಅಂದಂಗೆ ಆಯಿತು ಹೌದು ಯಾಕೆ ನಾನು ನನ್ನ ಭಾಷಣದಲ್ಲಿ ಹೋದಾಗ ಹಳ್ಳಿ ಕಡೆ ಎಲ್ಲ ಒಂದು ಸಣ್ಣ ಎಲ್ ಕೆ ಜಿ ಮಗು ಸಹ ಬಂದಿರುತ್ತೆ ಕಾರ್ಯಕ್ರಮ ನೋಡಬೇಕು ಅಂತ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಏನು ಕಾರ್ಯಕ್ರಮಗಳನ್ನೇ ಸರಿಯಾಗಿ ಮಾಡ್ತಾನೆ ಇಲ್ಲ ಎಲ್ಲ ದೊಡ್ಡವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ನಾವು ಸಣ್ಣ ಮಗುನೂ ಲೆಕ್ಕಕ್ಕೆ ಇಟ್ಕೋಬೇಕು ಅಂದರೆ ಅವ್ರು ಏನಾದ್ರು ಒಂದು ಆಟದ ಸಾಮಾನು ಒಂದು ದೃಶ್ಯದ ಮುಖಾಂತರ ತೋರಿಸಿದ್ರೆ ಮಗು ಭಾಳ ಕ್ಯೂರಿಯಾಸಿಟಿಯಿಂದ ಅದನ್ನ ನೋಡ್ತಾ ಬರುತ್ತೆ ಆ ಕ್ಯೂರಿಯಾಸಿಟಿನ ಇಟ್ಕೊತ ನಾನು ಆ ಉಪನ್ಯಾಸ ಕೊಡ್ತಾ ಕೊಡ್ತಾ ಭಾಳ ದೊಡ್ಡ ದೊಡ್ಡ ವಿಚಾರಗಳನ್ನು ಸಹ ಭಾಳ ಸುಲಭವಾಗಿ ಮಕ್ಕಳಿಗೆ ತಲುಪಿಸ್ಬೋದು ಅಂತ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ ಈಗ ತಮ್ಮ ವಿಚಾರಗಳನ್ನು ತಾವು ಶಾಲಾ ಕಾಲೇಜು ಮಕ್ಕಳಿಗೆ ಮುಟ್ಟಿಸ್ತಾ ಇದ್ದೀರಿ ಯಾವ ರೀತಿ ತಮ್ಮ ವಿಚಾರ ತಮ್ಮ ಉಪನ್ಯಾಸಗಳನ್ನು ಪ್ರಾರಂಭಿಸ್ತೀರಿ ಅನ್ನೋದನ್ನು ತಿಳಿಸ್ಕೊಡಿ ನಾನು ಪರಿಸರ ಮತ್ತು ಗಾಂಧಿ ತತ್ವ ಅಂಥೇಳಿ ಒಂದು ಟೈಟ್ಲ್ ಕೊಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಹೋದ್ವಿ ಇಲ್ಲಿ ಮೂಲವಾಗಿ ನಾನು ಗಾಂಧೀಜಿಯವ್ರ ವಿಚಾರಗಳನ್ನು ಸಹ ತೊಗೊಂಡಿದ್ದೀನಿ ಯಾಕೆಂದರೆ ಗಾಂಧೀಜಿಯವ್ರಿಗೆ ಹುಟ್ಟಿ ನೂರೈವತ್ತು ವರ್ಷ ಆಗುತ್ತೆ ಈಗ ಅವ್ರ ಸಿದ್ಧಾಂತಗಳು ಪರಿಸರದ ಬಗ್ಗೆ ಭಾಳ ಸುಲಭವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಚೆನ್ನಾಗಿದ್ದಾವೆ ಹಾಗಾಗಿ ಗಾಂಧೀಜಿಯವರ ಚಿಂತನೆಗಳನ್ನ ಅಳವಡಿಸ್ಕೊಂಡು ಪರಿಸರದ ಮೂಲಗಳನ್ನು ಹುಡುಕಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ಭೂಮಿಯಿಂದನೇ ಶುರು ಮಾಡಿದ್ವಿ ನಾವು ಭೂಮಿಯಿಂದನೇ ಪರಿಸರ ಚಿಂತನೆಯನ್ನು ಮಾಡೋಣ ಅಂತೇಳಿ ನಾನೊಂದು ಭೂಮಿಗೊಂದು ಮಾದರಿ ಮಾಡ್ಕೊಂಡೆ ಭೂಮಿಯ ತಾಪಮಾನ ಹೆಚ್ಚಾಗಿದೆ ಅಂತ ಮಕ್ಕಳಿಗೆ ಹೇಳೋದಕ್ಕೆ ನಾನು ಭೂಮಿಗೆ ಒಂದು ಸುತ್ತದೆ ಮಗುಗೂ ಸಹ ಅರ್ಥ ಆಗುತ್ತೆ ಜ್ವರ ಬಂದಿದೆ ಅನ್ನೋದನ್ನು ಸುಲಭವಾಗಿ ನಾವು ಈ ಮಾದರಿಗಳ ಮುಖಾಂತರ ಹೇಳ್ಬೋದು ಮಗುಗೆ ಇದಕ್ಕೆ ಹಾಸ್ಯಮಯವಾಗಿ ಒಂಥರ ಅದಕ್ಕೆ ಮನೋರಂಜನೆ ಮೂಲಕ ದೊಡ್ಡ ವಿಚಾರಗಳನ್ನು ಸುಲಭವಾಗಿ ಹೇಳ್ಬೋದು ಇದು ನಾನು ಮೊದಲನೇ ಮಾದರಿ ಮಾಡ್ಕಂಡೆ ಯಾಕಂದರೆ ಪರಿಸರ ಅಂದರೆ ಭೂಮಿ ಭೂಮಿ ಇಲ್ದೇ ನಾವು ಮಾತಾಡಬಾರ್ದು ಭೂಮಿನ ಮೊದಲು ಶುರು ಮಾಡೋಣ ಹೇಳಿ ನಾನು ಭೂಮಿಗೊಂದು ಮಫ್ಲರ್ ಸುತ್ತಿ ಮಗುಗೆ ಹೇಗೆ ಹುಷಾರಿಲ್ದರೆ ತಾಯಿ ಮಫ್ಲರ್ ಸುತ್ತಿ ಅದನ್ನು ಆಸ್ಪತ್ರೆಗೆ ಹೋಗಿ ಔಷಧಿ ಕೊಡಿಸ್ತಾಳೋ ಹಾಗೆ ಭೂಮಿಗೂ ಸಹ ಇಲ್ಲಿ ಹುಷಾರಿಲ್ಲ ಅದಕ್ಕೂ ಜ್ವರ ಬಂದಿದೆ ಇದನ್ನು ಯಾವ ಆಸ್ಪತ್ರೆಗೆ ತೊಗೊಂಡು ಹೋಗೋದೀಗ ಇದಕ್ಕೆ ಕಾಯಿಲೆಯನ್ನು ಹೆಂಗ್ ವಾಸಿ ಮಾಡೋದು ಈ ತರ ಚಿಂತನೆಗಳನ್ನ ಜನರಿಗೆ ಹೇಳ್ತಾ ಹೋಗೋದಕ್ಕೆ ಸುಲಭವಾದ ಮಾದರಿ ಆಯ್ತು ನನಗೆ ಹಾಗಾಗಿ ನಾನು ಭೂಮಿಗೆ ಮಫ್ಲರ್ ಸುತ್ತಿ ಈ ಕಾರ್ಯಕ್ರಮ ಶುರು ಮಾಡ್ತಾ ಬಂದೆ ನಾನು ಆಮೇಲೆ ನಾನು ಇದನ್ನ ಭೂಮಿನ ಮಕ್ಳಿಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಒಳಗಡೆ ಭೂಮಿ ಒಳಗೆ ಏನಾಗ್ತಿದೆ ಅಂತ ಆಮ್ ಗೊತ್ತಿರಲ್ಲ ಹಾಗಾಗಿ ನಾನು ಅವ್ರಿಗೆ ಏನ್ ಹೇಳ್ತಾ ಹೋದೆ ಈಗ ನಾನು ಮಫ್ಲರ್ ಬಿಸ್ತಾ ಇದೀನಿ ನೀವೀಗ ಭೂಮಿ ನೋಡ್ತೀರಿ ಎಷ್ಟು ಒಳ್ಳೆ ಭೂಮಿಯನ್ನ ನಮಗೆ ಪರಿಸರ ಕೊಟ್ಟಿತ್ತು ಇವತ್ತು ನಾವು ಭೂಮಿನೆಲ್ಲ ಹಾನಿ ಮಾಡ್ಕೊಂಡು ಅಲ್ಲಿ ನೀರಿಲ್ಲ ಅಥವಾ ಒಂದು ಒಳ್ಳೆ ಪರಿಸರ ಇಲ್ಲ ಎಲ್ಲದನ್ನು ನಾವು ನಾಶ ಮಾಡ್ತಾ ಇರೋದ್ರಿಂದ ಒಳ್ಳೆ ಭೂಮಿನ ನಾವು ಮಕ್ಕಳಿಗೆ ಕೊಟ್ಟೋಗು ಅನ್ನೋದಕ್ಕೆ ಒಂದು ಹಳೆ ಭೂಮಿಯನ್ನು ಅವ್ರಿಗೆ ತೋರಿಸ್ತಾ ಬಂದೆ ಸಾಮಾನ್ಯವಾಗಿ ಎಲ್ಲಾ ಶಾಲೆಗಳಲ್ಲೂ ಹಳೆ ಭೂಮಿಗಳನ್ನ ಬಿಸಾಡಿರ್ತಾರೆ ಅದನ್ನ ನಾವಿಲ್ಲಿ ಟೀಚಿಂಗ್ ತರ ಉಪಯೋಗಿಸ್ಕೋಬಹುದು ಅಂತ ಈ ಹಳೆ ಭೂಮಿಯಿಂದ ಶುರು ಮಾಡಿದೆ ನಾನು ಹಾಗೆ ಮಕ್ಕಳಿಗೆ ಏನ್ ಹೇಳ್ತಾ ಇದೀವಿ ನಾವು ಅಂದ್ರೆ ದೇವ್ರ ಕೊಟ್ಟರು ನಮಗೆ ಒಂದೇ ಒಂದು ಭೂಮಿ ಇದನ್ನ ನಾವು ಚೆನ್ನಾಗಿ ಇಟ್ಕೋಬೇಕು ನಾವೇನ್ ಮಾಡಿದ್ವಿ ಈ ಈ ಭೂಮಿಯನ್ನ ಹಾನಿ ಮಾಡಿ ನಾವೊಂದು ಸಣ್ಣ ಮನೆನೋ ಏನೋ ಕಟ್ಟೋದಕ್ ಹೋಗ್ತಾ ಇದೀವಿ ಇದನ್ನ ದೊಡ್ಡ ಮನೆ ಅನ್ನೋದನ್ನ ಮರ್ತು ಬಿಡಿದ್ವಿ ಈ ದೊಡ್ಡ ಮನೆನ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಸಣ್ಣ ಮನೆಯಲ್ಲಿ ವಾಸ ಇರೋದಕ್ಕೆ ಸಾಧ್ಯ ಆ ಭಾವನೆಯನ್ನು ಮೂಡಿಸಬೇಕು ಅಂತ ಭೂಮಿಯಿಂದ ಶುರು ಮಾಡಿದ್ವಿ ಗಾಂಧೀಜಿಯವರ ತತ್ವನೂ ಸಹ ಈ ಭೂಮಿಗೆ ಹೊಂದುತ್ತೆ ನಮ್ಮ ಎಲ್ಲ ಆಸೆಗಳನ್ನ ಪೂರೈಸುವಷ್ಟು ಶಕ್ತಿ ಭೂಮಿಗಿದೆ ಆದರೆ ನಮ್ಮ ದುರಾಸೆಗಳಿಗೆ ಜಾಗ ಇಲ್ಲ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನು ಹೇಳೋದಕ್ಕೆ ಬಹಳ ಸುಲಭವಾದಂತಹ ದಾರಿಯಾಗಿದೆ ಹಾಗೆ ನಾನೇನು ಮಾಡಿದೆ ಭೂಮಿನ ಮುಂದೆ ನಿಮಗೆ ಭೂಮಿಯಲ್ಲಿ ಏನಾಗಿದೆ ಅಂತ ತೋರಿಸೋದಕ್ಕೆ ಭೂಮಿನ ಖಾಲಿ ಮಾಡಿದೆ ನಾನು ಈಗ ಮಕ್ಕಳಿಗೆ ಮುಂದೆ ನೀರು ಸಿಗಲ್ಲ ನಿಮಗೆ ಪೆಟ್ರೋಲ್ ಸಿಗಲ್ಲ ಕಬ್ಬಣ ಸಿಗಲ್ಲ ಖನಿಜಗಳು ಸಿಗಲ್ಲ ಈಗ ಸದ್ಯ ಮನೆ ಕಟ್ಟಕ್ ಮರಳು ಸಿಗ್ತಾ ಇಲ್ಲ ಸೊ ಖಾಲಿ ಆಗಿರೋ ಭೂಮಿನ ನಾವು ಮಕ್ಕಳಿಗೆ ಉಡುಗೊರೆ ಕೊಡ್ತಾ ಇದೀವಿ ಅದಕ್ಕೆ ಮಾಡಿ ತೋರಿಸ್ತೆ ನಮ್ಮ ಹಿರಿಯರು ಹಿಂದಿನ ಕಾಲದ ಜನ ಎಲ್ಲ ಉಳಿತಾಯ ಮಾಡಿ ನಮಗೆ ತುಂಬಿರ ಭೂಮಿಯನ್ನು ಕೊಟ್ಟೋಗಿದ್ರು ಆ ತುಂಬಿರ ಭೂಮಿಯಲ್ಲಿ ಇವತ್ತು ಎಲ್ಲವನ್ನು ಅನುಭವಿಸ್ಕೊಂಡು ಸುಖದ ಸುಪ್ಪತ್ತಿಯಲ್ಲಿ ಬೆಳಿತಾ ಇದೀವಿ ನಮ್ಗೆ ಬೇಕಾದ ಪೆಟ್ರೋಲ್ ಸಿಗ್ತಾ ಇದೆ ನೀರು ಸಿಗ್ತಾ ಇದೆ ಆದ್ರೆ ನಾವು ಈ ಉಳಿತಾಯ ಮಾಡಿದ್ರೆ ಮಾತ್ರ ಮುಂದಿನ ಜನಾಂಗಕ್ಕೆ ಸ್ವಲ್ಪ ಉಳಿಯುತ್ತೆ ಅಂದ್ರೆ ಮುಂದಿನ ಪೀಳಿಗೆಗಳಿಗೆ ನಾವು ಯಾವುದೇ ಒಂದು ಅಂತ ಸಂಪನ್ಮೂಲಗಳನ್ನು ಉಳಿಸದೆ ಇದು ಸರಿಯಲ್ಲ ನಮ್ಮ ಹಿರಿಯರ ಒಂದು ತತ್ವಗಳನ್ನ ಅಳವಡಿಸ್ಕೋಬೇಕು ಅಂತ ಇದನ್ನ ಮಾಡಿದ್ವಿ ಹಾಗೆ ನಾನು ಮತ್ತೆ ಮಕ್ಕಳಿಗೆ ಏನಾಗ್ತಾ ಇದೆ ಅನ್ನೋದಕ್ಕೆ ಭೂಮಿಯ ತಾಪಮಾನ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಒಂದು ಕೆಂಪು ಚೆಂಡಿನ ಆಧಾರವಾಗಿ ಮಕ್ಕಳಿಗೆ ತೋರಿಸ್ತೆ ಅಂದರೆ ತಾಪಮಾನ ಯಾಕೆ ಜಾಸ್ತಿ ಆಯಿತು ಇಷ್ಟು ಬೇಗ ಹಿಂಗೆ ಜಾಸ್ತಿ ಆಯಿತು ಅಂದರೆ ನಾವು ಭಾಳ ಬೇಗ ಮರಗಿಡಗಳನ್ನ ಕಡಿದ್ವಿ ಪೆಟ್ರೋಲ್ ಡೀಸೆಲ್ಗಳನ್ನ ಹೆಚ್ಚು ಬಳಸಿದ್ವಿ ಹಾಗಾಗಿ ಏನಾಯ್ತು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಲಿಬರೇಟ್ ಆಗಿ ತಾಪಮಾನ ಜಾಸ್ತಿ ಆಯಿತು ಹಾಗಾಗಿ ಏನು ಫಾಸಿಲ್ ಫ್ಯೂಯಲ್ ಅಂತ ಏನಂತೀವಿ ಪೆಟ್ರೋಲ್ ಡೀಸೆಲ್ಗಳನ್ನ ಮಿತವಾಗಿ ಬಳಕೆ ಮಾಡಬೇಕು ಮಿತವಾಗಿ ಬಳಕೆ ಮಾಡಬೇಕು ಅಂದ್ರೆ ನೀವು ಹತ್ರದಲ್ಲಿರೋ ವಸ್ತುಗಳನ್ನೇ ತಗೋಬೇಕು ನಾವೀಗ ಏನ್ ಮಾಡಿದ್ವಿ ಸಣ್ಣ ಸಣ್ಣ ವಸ್ತುವನ್ನು ಸಹ ನಾವು ದೂರದಿಂದ ತರ್ಸೋದನ್ನು ಕಲ್ತ್ಕೊಂಡ್ವಿ ಹಾಗಾಗಿ ನಾವು ರಸ್ತೆ ಅಗಲೀಕರಣ ಮಾಡಿದ್ವಿ ಪೆಟ್ರೋಲ್ ಡೀಸೆಲ್ಗಳನ್ನ ಹೆಚ್ಚು ಉರ್ಸಿದ್ವಿ ಈಗ ಭೂಮಿಯ ತಾಪಮಾನ ಜಾಸ್ತಿ ಆಗಿದೆ ಇದನ್ನು ತಂಪುಗೊಳಿಸೋದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು ಇಲ್ಲಾಂದ್ರೆ ಈ ಕೆಂಪಾಗಿರೋ ಭೂಮಿ ಮುಂದೆ ಕಪ್ಪಾದ್ರೂ ಆಗಬಹುದು ಸೊ ನಾವು ಭೂಮಿನ ಚೆನ್ನಾಗಿಡ್ಕೋಬೇಕು ಮತ್ತೆ ನಾವು ಇನ್ನೊಂದ್ ಭೂಮಿ ಹುಡ್ಕೋದ್ರಲ್ಲಿ ಏನು ಅರ್ಥ ಇಲ್ಲ ವಿಜ್ಞಾನಿಗಳು ಬಹಳಷ್ಟು ಇನ್ನೊಂದ್ ಭೂಮಿಗಳನ್ನ ಹುಡ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಇರೋ ಭೂಮಿ ಚೆನ್ನಾಗಿ ಇಡ್ಕೋಬೇಕು ಒಂದು ತತ್ವ ಇದೆ ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನು ಅಂತ ಸೊ ಇಲ್ಲಿ ಬಹಳ ಅರ್ಥ ಆಗುತ್ತದೆ ಯಾಕಂದ್ರೆ ಇಲ್ಲೇ ಭೂಮಿ ನಾವು ಸರಿ ಇಟ್ಕೊಂಡಿಲ್ಲ ಇನ್ನೊಂದ್ ಭೂಮಿ ನೀವು ಕೊಟ್ಟ್ರ ಏನ್ ಮಾಡ್ತೀರಿ ಅದನ್ನು ಹಾಳು ಮಾಡ್ತೀರಿ ಅನ್ನೋದಕ್ಕೆ ನಾವು ಇದನ್ನ ಉದಾಹರಣೆಗೆ ತಗೊಂಡ್ವಿ ಹಾಗೆ ನಾನು ಈ ಭೂಮಿ ಒಳಗಡೆ ಕೆಲ ವಸ್ತುಗಳನ್ನ ಮುಚ್ಚಿಟ್ಟು ಮಕ್ಕಳಿಗೆ ತೋರಿಸ್ತಾ ಹೋದೆ ಏನ್ ಇರ್ಬೋದ್ರಲ್ಲಿ ಏನ್ ತೆಗಿತಾ ಇದೀವಿ ಅನ್ನೋದನ್ನ ಅರ್ಥ ಮಾಡಿಸಬೇಕಾಗಿತ್ತು ಈಗ ಭೂಮಿನ ನೀವೆಲ್ಲಾರು ಒಂದು ಗುಂಡಿ ತೋಡಿದ್ರೆ ಒಂದು ಎರೆಹುಳು ಸಿಗದಂಗೆ ನಾವು ಪರಿಸರವನ್ನ ಹಾನಿ ಮಾಡ್ಕೊಂಡಿದೀವಿ ಇಷ್ಟು ಎರೆಹುಳುಗಳನ್ನ ನಾಶ ಮಾಡಿದ್ ಹೇಗಪ್ಪ ಅಂದ್ರೆ ರೈತರುಗಳು ಹೊಡಿತಾರ ಕ್ರಿಮಿನಾಶಕಗಳು ರಾಸಾಯನಿಕ ಗೊಬ್ಬರಗಳು ಈ ಎರೆಹುಳುಗಳನ್ನ ನಾಶ ಮಾಡಿದಾವೆ ಹಿಂದೆ ನಮಗೆ ಎರೆಹುಳುಗಳು ರೈತನ ಸ್ನೇಹಿತ ಗೊಬ್ಬರ ಮಾಡ್ಕೊಡ್ತಿದ್ದು ಅಂತ ನಾವು ಮಾತಾಡ್ತಿದ್ವಿ ಈಗ ರೈತ ಹೋಗಿ ಗೊಬ್ಬರ ತರೋದನ್ನ ಹೌದು ಫ್ಯಾಕ್ಟ್ರಿನಲ್ಲಿ ನಮಗೆ ಗೊಬ್ಬರ ತಯಾರಾಗ ಮಾಡ್ದ ಇದೇನಾಗಿದೆ ನಾವು ಎರೆಹುಳು ಬಗ್ಗೆ ಗಮನನೇ ಮಾರಿಸ್ತಾ ಇಲ್ಲ ಈಗ ಹಾಗೆ ನಾವು ರೈತರಿಗೆ ಏನ್ ಹೇಳ್ಬೇಕಾಗಿದೆ ಆದಷ್ಟು ವಿಷವನ್ನ ಕಡಿಮೆ ಉಪಯೋಗಿಸ್ರಿ ಪರಿಸರದಲ್ಲಿ ಇವೆಲ್ಲವೂ ಇರಲಿ ಅನ್ನೋ ಭಾವನೆ ನಾನು ಎರೆಹುಳು ಮಾದರಿ ಮಾಡಿದೆ ಇವೆಲ್ಲ ಮಾದರಿಗಳಿಗೆ ನಾವೇನು ತುಂಬಾ ಹಣ ಖರ್ಚು ಮಾಡ್ಬೇಕು ಅಂತ ಏನಿಲ್ಲ ಸ್ವಲ್ಪ ಟೀಚರ್ಸ್ಗಳಿಗೆ ಸೃಜನಾತ್ಮಕ ಶಕ್ತಿ ಇದ್ ಬಿಟ್ರೆ ಇದು ಎರೆಹುಳು ತರ ಕಾಣುತ್ತೆ ಮಗುವಿಗೆ ಭಾವನೆಗಳನ್ನ ಬದಲಿಸೋದಷ್ಟೇ ಈ ಕ್ಯೂರಿಯಾಸಿಟಿ ಮೇಲೆ ಭಾಷಣವನ್ನ ಮುಂದಕ್ಕೆ ಮುಂದುವರ್ಸ್ಕೊತ ಹೋದಾಗ ರೈತರ ಸಮಸ್ಯೆ ಕೃಷಿ ಸಮಸ್ಯೆ ಎಲ್ಲ ಹೇಳ್ಬೋದು ಹಿಂದೆ ನಮ್ಮ ಜನ ನೇಗ್ಲು ನೋಡಿದಾಗ ಎರೆಹುಳುಗಳು ಕಟ್ ತುಂಡಾದ್ರೆ ಮತ್ತೆ ಎರೆಹುಳು ಬೆಳಕಂತಿತ್ತು ಅದು ಈಗ ನಾವು ಟ್ರಾಕ್ಟರ್ ಹೊಡಿತಾ ಇರೋದ್ರಿಂದ ಏನಾಗ್ತಾ ಇದೆ ಜಜ್ಕೊಳುತ್ತಿದ್ದು ಜಜ್ಕೊಂಡಾಗ ಏನಾಗುತ್ತೆ ನಮ್ಗೆ ಎರೆಹುಳು ಆಗುತ್ತೆ ಹಾಗಾಗಿ ಭೂಮಿ ಬರಡಾಗಿದೆ ರೈತ ಬಿತ್ತನೆ ಮಾಡಿದ್ದು ಯಾವ್ದು ಬರ್ತಾ ಇಲ್ಲ ಅದು ರೈತನಿಗೆ ಸಮಸ್ಯೆ ಆಗಿ ಆತ್ಮಹತ್ಯೆ ತನಕ ಬರುತ್ತೆ ಒಂದು ಎರೆಹುಳು ನಾವು ಕಳ್ಕಂಡ್ರೆ ರೈತನ ಆತ್ಮಹತ್ಯೆ ತಂಕೂ ನೀವು ಅದನ್ನ ಪೂರ್ಣಿಸ್ಕೋಬಹುದು ಆಹಾರ ಸರಪಳಿಗಳಿವು ಸೊ ಇದನ್ನ ಮಗು ಹೇಳೋದಕ್ಕೆ ನಾವು ಇದನ್ನ ಉಪಯೋಗಿಸ್ಕೊಂಡೆ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸುಸ್ವಾಗತ ಹಾಗೆ ನಾನು ಭೂಮಿಯೊಳ ಇನ್ನೊಂದು ಬಚ್ಚಿ ಇಟ್ಟಿದ್ದೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಜನ ಏನ್ ಮಾಡ್ತಾ ಇದ್ದಾರೆ ಹಬ್ಬಗಳನ್ನ ಪರಿಸರ ಸ್ನೇಹಿಯಾಗಿ ಮಾಡ್ತಾನೆ ಇಲ್ಲ ಎಲ್ಲಾ ಹಬ್ಬದಲ್ಲೂ ಸಹ ಪರಿಸರ ಹಾನಿ ಮಾಡ್ಕೊಂಡು ಹೊರಟಿದ್ದಾರೆ ಸರಳವಾದ ಉದಾಹರಣೆ ಅಂದ್ರೆ ನಮ್ಮ ಗಣೇಶನ್ ತಗೊಂಡ್ರೆ ನೀವು ನಮ್ಮ ಹಿರಿಯರು ಮಣ್ಣಲ್ಲಿ ಗಣೇಶನ್ ಮಾಡ್ತಿದ್ರು ದೊಡ್ಡ ಕೆರೆನಲ್ಲಿ ಮಣ್ಣು ತಗೊಂಡ್ಬಂದು ಸಣ್ಣ ಕೆರೆಗೆ ತಗೊಂಡ್ ಬಿಡಿ ಅಂತ ಒಂದು ಗಾದೆನ ಮಾಡ್ಕೊಂಡಿದ್ರು ಈಗ ನಾವೇನ್ ಮಾಡಿದ್ವಿ ಮಣ್ಣು ತಗೊಂಡ್ಬಂದು ಬಣ್ಣ ಹೊಡೆದು ಅದಕ್ಕೆ ವಿಕಾರ ಮಾಡಿ ರಾಸಾಯನಿಕಗಳನ್ನ ಲೇಪನ ಮಾಡಿ ತಗೊಂಡೋಗಿ ಮತ್ತೆ ಬಿಡ್ತೀವಿ ಮಣ್ಣಿಂದ ಮಾಡ್ತಾನೆ ಇಲ್ಲ ತುಂಬಾ ಗಣಪತಿಗಳನ್ನ ಇವತ್ತು ಇವತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಲ್ಲಿ ಗಣಪತಿ ಮಾಡ್ತಿದಾರೆ ಈ ತರ ನಾವ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ನೀರು ಮಾಲಿನ್ಯ ಆಗ್ತಾ ಇದೆ ನೀವು ಗಣಪತಿ ಬಿಟ್ಟ ತಕ್ಷಣ ಒಂದ್ ಮೀನ್ ಸಾಯುತ್ತೆ ಒಂದು ಏಡಿ ಸಾಯುತ್ತೆ ಕಪ್ಪೆ ಸಾಯುತ್ತೆ ಈ ತರ ಬೋರ್ವೆಲ್ ಹೋಗುತ್ತೆ ನಾವು ಅಂತರ್ಜಲವನ್ನ ಹಾಗೆ ಹಬ್ಬಗಳನ್ನ ಪರಿಸರ ಸ್ನೇಹಿಯಾಗಿ ಮಾಡಿ ಸರ್ಕಾರನು ಎಷ್ಟು ಯೋಜನೆಗಳನ್ನ ಮಾಡ್ತಾ ಇದೆ ಮಣ್ಣಿನ ಗಣಪತಿ ಪೂಜೆ ಮಾಡ್ರಿ ಮಣ್ಣಿನ ಗಣಪತಿ ಕೆರೆ ಕೆರೆಗಳಿಗೆ ಬಿಡಬೇಡಿ ಮನೆ ಹತ್ರ ಯಾವ್ದಾದ್ರು ತೊಟ್ಟಿಗಳಲ್ಲೋ ಅಥವಾ ಬಕೆಟ್ ಅಲ್ಲೋ ಬಿಟ್ಕೊಳ್ಳಿ ಬಣ್ಣ ಹೊಡಿಬೇಡ್ರಿ ಮ್ಲಾಸ್ಟರ್ ಆಫ್ ಬೇಡ ಇದನ್ನ ನಾವು ಕಾನೂನು ಮಾಡೋದಕ್ಕಿಂತ ಜನಜಾಗೃತಿ ಮೂಡಿಸಿ ಆಮೇಲೆ ಇದನ್ನ ಹೇಗೆ ಮಾಡಿದ್ವಿ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಮಣ್ಣು ಕೊಟ್ಟರೆ ಅವೇ ಗಣೇಶನ್ ಮಾಡ್ತಾವೆ ತುಂಬಾ ಸುಲಭವಾಗಿ ಸೊ ಮಣ್ಣನ್ ಹಿಡಿತಾ ಹಿಡಿತಾ ಮಗು ಅರ್ಥ ಮಾಡ್ಕೊಳತ್ತೆ ಮಣ್ಣಿನ ಟೆಕ್ಸ್ಚರ್ ಹೆಂಗಿದೆ ಅದರಲ್ಲಿ ಈಗ ನಾವೇನ್ ಮಾಡಿದ್ವಿ ಮಕ್ಕಳಿಗೆ ಮಣ್ಣೆ ಕೊಡ್ತಾ ಇಲ್ಲ ಆಟ ಆಡಕ್ಕೆ ಹಾಗೆ ಏನಾಗಿದೆ ಮಗು ಮಣ್ಣು ಮುಟ್ತಾ ಇಲ್ಲ ಮಕ್ಕಳು ಮಣ್ಣು ನೋಡದೆ ತುಂಬಾ ಕಡೆ ನಾವು ಪ್ಲಾನಿಂಗ್ ಹೆಂಗ್ ಮಾಡ್ತಾ ಇದೀವಿ ಸಿಟಿಗಳನ್ನ ಅಂದ್ರೆ ಮಣ್ಣು ಕಾಣದಂಗೆ ಸಿಮೆಂಟೀಕರಣ ಮಾಡೋದು ಈ ಸಿಮೆಂಟೀಕರಣ ಮಾಡೋದು ಆಮೇಲೆ ಟಾರ್ ಹಾಕೋದ್ರಿಂದ ಏನಾಗ್ತದೆ ಮಳೆ ನೀರು ಹಿಂಗ್ತಾ ಇಲ್ಲ ನಾವು ಸ್ವಲ್ಪ ನಾವ್ ಮಣ್ಣು ಉಳಿಸ್ಕೋಬೇಕಲ್ಲ ಈ ಒಂದು ಒಂದು ತರಕಾರಿ ಕೊಳತಿರೋ ತರಕಾರಿ ಹಾಕೋ ನಿಮ್ಗೆ ಬೇಕಲ್ಲ ಮಣ್ಣೇ ಇಲ್ಲ ಅಂದ್ರೆ ಏನಾಗುತ್ತೆ ನೀವು ಲಾರಿನಲ್ಲಿ ಲಾರಿ ಸಾಗಿಸ್ಬೇಕಾಗುತ್ತೆ ದೂರ ಇಲ್ಲಿ ಸಾವಯವ ಕೃಷಿಯನ್ನ ನಾವು ಹಾಳು ಮಾಡ್ಕಂಡ್ ಬಹಳ ಸರಳವಾಗಿ ಗಣೇಶನ ಹಬ್ಬದಲ್ಲಿ ಪರಿಸರ ಚಿಂತನೆ ಬಹಳ ಸುಲಭವಾಗಿ ಮಾಡಿಸಬಹುದು ಹಿಂದೆ ಗಣೇಶನ ಹಬ್ಬನ ಯಾಕೆ ಮಾಡಿದ್ರು ಅಂದ್ರೆ ಸ್ವತಂತ್ರ ಸಂಗ್ರಾಮದಲ್ಲಿ ಜನರನ್ನು ಸೇರಿಸಿ ಜನಜಾಗೃತಿ ಮಾಡೋದಕ್ಕೆ ಗಣೇಶನ ತಂದಿದ್ರು ಈಗ ನಾವು ಅದೇ ಗಣೇಶನ ಇಟ್ಕೊಂಡು ಪರಿಸರ ಜಾಗೃತಿ ಮಾಡಬಹುದು ಈ ಗಣೇಶನ ಇಟ್ಟಾಗ ಏನ್ ಮಾಡ್ತೀವಿ ನಾವು ಶಬ್ದ ಮಾಲಿನ್ಯ ಬಹಳ ಮಾಡ್ತೀವಿ ಡಿಜೆ ಸೌಂಡ್ ಹಾಕ್ತಿವಿ ಅಲ್ಲಿ ಬಹಳ ಸೌಂಡ್ ಮಾಡ್ಕೊಂಡು ಹೋಗ್ತಿವಿ ಅಲ್ಲಿ ಸ್ವಲ್ಪ ಸ್ವಲ್ಪ ನಾವು ವಿಚಾರ ಮಾಡ್ತಾ ಹೋದ್ರೆ ಶಬ್ದ ಮಾಲಿನ್ಯ ಕಡಿಮೆ ಮಾಡಬಹುದು ಗಣೇಶನ ನೀರ ಮುಳುಸೋದ್ರ ಜೊತೆಗೆ ಪ್ಲಾಸ್ಟಿಕ್ ಮುಳುಗಿಸ್ತಾರೆ ಅದರಲ್ಲಿ ಹೂವಿನಾರಗಳನ್ನ ಮುಳುಗಿಸ್ತಾ ಇದಾರೆ ಈ ಸಣ್ಣ ಸಣ್ಣದಾಗಿ ಡೀಟೈಲ್ ಆಗಿ ಮೂವಿ ಹೇಳ್ತಾ ಹೋದ್ರೆ ಇದನ್ನ ಒಂದು ಗಂಟೆ ಗಟ್ಟಲೆ ಪಾಠ ಮಾಡಬಹುದು ಮಕ್ಕಳಿಗೆ ಒಂದ್ ದೇವ್ರನ್ನ ಇಟ್ಕೊಂಡು ಈ ದೇವರ ಮೇಲೆ ಹಾವಿದೆ ಕೆಳಗಡೆ ಒಂದು ಇಲಿ ಇದೆ ಹಾವು ಇಲಿ ತಿಂತ ಇಲ್ಲ ಇಲ್ಲಿ ನೋಡಿ ಎಷ್ಟು ಪರಿಸರ ಸ್ನೇಹಿಗಳಾಗಿದಾವೆ ಈಗ ನಾವೇನ್ ಮಾಡಿದ್ವಿ ಹಾವುಗಳನ್ನೂ ಸಾಯಿಸಿದೀವಿ ಇಲಿಗಳನ್ನೂ ಸಾಯಿಸಿಕೊಂಡಿದೀವಿ ಎಲ್ಲಾ ಪ್ರಾಣಿಗಳನ್ನೂ ಸಾಯಿಸ್ತಾ ಬರ್ತಾರೆ ಇದಕ್ಕೆ ನಾವು ಒಂದ್ ಆನೆ ಮುಖ ಹಾಕಿದ್ವಿ ನಾವು ಇವತ್ ನಮ್ಮಲ್ಲಿ ಆನೆಗಳಿಗೆ ಓಡಾಡಕ್ ಒಂದ್ ಕಾಡ್ ಇಲ್ಲ ಅವು ಆನೆಗಳು ಊರೊಳಗೆ ಬರ್ತಾವೆ ಸೊ ಗಣೇಶ ಜೀವ ವೈವಿಧ್ಯತೆ ಸಂಕೇತ ನಮ್ಮ ಹಿರಿಯರು ಏನೇನು ಹಬ್ಬಗಳು ಮಾಡಿದಾರೋ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಇವೆಲ್ಲವನ್ನು ಪರಿಸರ ಅಳವಡಿಸ್ಕೋಬಹುದು ಗಣೇಶನ ಮಂಟಪ ಮಾಡಬೇಕಾದ್ರೆ ನೀವು ಯಾವ್ದೇ ಪ್ಲಾಸ್ಟಿಕ್ ಬಳಸ್ತಂಗೆ ಥರ್ಮಕೋಲ್ ಬೆಳೆಸ್ತಂಗೆ ಪರಿಸರದಿರೋ ಗಿಡ ವಸ್ತುಗಳನ್ನೇ ಬಳಸ್ಕೊಂಡು ನೀವು ಗಣೇಶನ ಹಬ್ಬ ಮಾಡಬಹುದು ಇದನ್ನ ಮಹಿಳೆಯರು ಜಾಗೃತಗೊಳಿಸಬೇಕು ಮನೆಯಲ್ಲಿ ಪ್ರತಿಯೊಂದು ಮಗುನೂ ನೀವು ಸ್ಕೂಲಲ್ಲಿ ಜಾಗೃತಗೊಳಿಸಿದ್ರೆ ಖಂಡಿತ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶಗಳನ್ನ ಒಂದೊಂದ್ ದಿವ್ಸ ಜನ ಪ್ಲಾಸ್ಟಿಕ್ ಗಣಪತಿ ಪೂಜೆ ಮಾಡಿದ್ರು ಮಾಡಬಹುದೇನೋ ಆಮೇಲೆ ಬಹಳ ಅಗಾಧವಾದ ಗಣಪತಿಗಳನ್ನ ಮಾಡ್ತಾ ಇದ್ದಾರೆ ಈಗ ಬಿಡ್ತಾ ಇದ್ದಾರೆ ಅವು ನೀರಲ್ಲಿ ಮುಳುಗ್ತಾ ಇಲ್ಲ ಬಾಂಬೆನಲ್ಲಂತೂ ಇದೊಂದು ದೊಡ್ಡ ಸಮಸ್ಯೆ ಆಗೋಗಿದೆ ಬರೀ ಮಣ್ಣಿನ ಗಣಪತಿ ಮಾಡಿ ಅದು ಮರಗೇಟ್ಗಳಿಗೆ ಬಿಡಿ ಅಂತ ಹೇಳಿದ್ರೆ ಸಾಕು ನಾವಿಲ್ಲಿ ಪರಿಸರನ ಉಳಿಸ್ಕೋಬಹುದು ಹಾಗಾಗಿ ನಾನು ಇಲ್ಲಿ ಗಣೇಶನ ತಗೊಂಡಿದ್ದೀನಿ ಒಂದೊಂದು ಒಂದೊಂದು ತಗೊಳ್ತಾ ಹೋಗ್ತಾ ಇದ್ದೀವಿ ನಾವು ಅಲ್ಲೇ ಸಂದೇಶನ ಕೊಡೋದಕ್ಕೆ ಸುಲಭ ಆಗುತ್ತೆ ಆಮೇಲೆ ಭೂಮಿನ ಜನ ಈಗ ಕಸು ತೊಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬರೀ ಕಸ ಹಾಕದಷ್ಟೇ ನಾವು ಭೂಮಿ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ಆಕ್ಚುಲಿ ಇದನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗಿತ್ತು ಸೊ ಹಾಗೆ ನಾನು ಭೂಮಿನ ಇನ್ ಕಸು ತೊಟ್ಟಿ ಆಕಾರದಲ್ಲೂ ಸಹ ಮಕ್ಕಳಿಗೆ ಹೇಳಿ ಬರೀ ಕಸ ಹಾಕದನ್ನೇ ಮಾಡಬೇಡಿ ಕಸ ಅದನ್ನ ವಿಲೇವಾರಿ ಮಾಡೋದ್ರ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳಿ ನಾನು ಇವೆರಡು ಬಳಕೆಗಳನ್ನ ಎಲ್ಲ ಶಾಲೆಗಳೆಲ್ಲ ಉಪಯೋಗಿಸ್ತಾ ಬಂದಿದ್ದೀನಿ ಮಗುಗೆ ಕಸ ಎಲ್ಲಿಂದ ಬರುತ್ತೆ ಅಂತ ನೀವು ಅದಕ್ಕೆ ನಾವು ಮಗುಗೆ ಏನಂದ್ವಿ ಬರ್ತ್ಡೇ ಶಾಲೆಗಳಲ್ಲೆಲ್ಲ ಬರ್ತ್ಡೇ ಮಾಡಿದಾಗ ಮಗು ಚಾಕ್ಲೇಟ್ ಹಂಚುತ್ತೆ ಎಲ್ಲಾ ಚಾಕ್ಲೇಟ್ ಅದು ಶಾಲೆ ಸುತ್ತಮುತ್ತ ಎಲ್ಲರೂ ಎಸ್ಕೊಳುತ್ತೆ ಹೊರತು ಅದನ್ನ ಸಂಗ್ರಹಿಸಲ್ಲ ಅದು ನಾವು ಮಕ್ಕಳಿಗೆ ಏನ್ ಹೇಳಿದ್ವಿ ಬರ್ತ್ಡೇನಲ್ಲಿ ಚಾಕ್ಲೇಟ್ ಕವರ್ ತಗೊಂಡು ಒಂದ್ ಸೂಜಿದಾರದಲ್ಲಿ ಪೋಣಸ್ಕೊಂಡ್ಬಿಡ್ರಿ ಒಂದು ಸುಂದರವಾದ ಹಾರ ತಯಾರಾಗುತ್ತೆ ಪ್ರತಿ ಬರ್ತ್ಡೇನಲ್ಲೂ ಸಹ ಒಂದೊಂದು ಬಣ್ಣ ಬಣ್ಣದ ಹಾರಗಳನ್ನ ಮಾಡ್ಕೊಳ್ರಿ ನಿಮ್ಗೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆಲ್ಲ ನಿಮ್ಗೆ ಹಾರ ಬೇಕಾಗುತ್ತೆ ನೀವು ದುಡ್ಡು ಕೊಡ್ತರೋದ್ಕಿಂತ ನೀವು ವೇಸ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ನಮ್ಗೆ ನಿಮ್ ಕಲೆನೂ ಹೊರಗೆ ಬರುತ್ತೆ ನಾವೀಗ ಮಕ್ಳಿಗೆ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳಕ್ ಆಗ್ತಿಲ್ಲ ಈಗ ತುಂಬಾ ಜನ ಮಕ್ಕಳು ಚಾಕ್ಲೇಟ್ ತಿನ್ನೋ ಅಭ್ಯಾಸ ಬೆಳೆಸ್ಕೊಂಡಿದ್ದಾರೆ ಕೆಲವು ಶಾಲೆಗಳು ಮಾತ್ರ ಚಾಕ್ಲೇಟ್ ನ ನಿಷೇಧ ಮಾಡ್ಕೊಂಡಿದಾವೆ ಯಾಕೆಂದ್ರೆ ಹಲ್ಲಾಳಾಗುತ್ತೆ ಅನ್ನೋ ಸಂದೇಶ ಕೊಡೋದಕ್ಕೆ ತಿಂದಿರ ಮಕ್ಕಳು ಅಲ್ಲಿ ಒಂದು ಎರಡು ತಿಂದವನು ಸಹ ಇಲ್ಲಿ ಪೋಣಿಸ್ತಾ ಬಂದ್ರೆ ಒಂದ್ ಸುಂದರವಾದ ಹಾರ ತಯಾರಾಗುತ್ತೆ ಸಾಮಾನ್ಯವಾಗಿ ನಾವು ಹಬ್ಬ ಹರಿದಿನಗಳೆಲ್ಲ ದುಡ್ಡು ಕೊಟ್ಟು ಹಾರ ತರ್ತೀವಿ ಈ ಹಾರಗಳನ್ನ ನಾವು ಶಾಲೆಗಳಲ್ಲೇ ಮಾಡಿಸ್ ಏನಾಗುತ್ತೆ ಮಗುಗೆ ಒಂದ್ ಆದಾಯ ತಲುಪಿಸ್ದಂಗ ಆಗುತ್ತೆ ಆ ಮಗುಗೆ ನೀವು ಒಂದ್ ಹತ್ತು ರೂಪಾಯಿ ಕೊಟ್ಟ ಒಂದು ಹಾರ ಕೊಡಪ್ಪ ಅಂದ್ಬಿಟ್ರೆ ನೀವು ಮಗು ಶಾಲೆನಲ್ಲಿ ದುಡಿಮೆನೆ ಕಲಿಯುತ್ತೆ ಇದು ಮೂಲ ಶಿಕ್ಷಣದ ಗುರಿ ಆಗಿತ್ತು ಗಾಂಧೀಜಿಯವರ ಇವತ್ತು ಮಗು ಯಾಕೆ ಗ್ಯಾರೇಜಿ ಹೋಗುತ್ತೆ ಅಂದ್ರೆ ಶಾಲೆ ದುಡಿಮೆ ಇಲ್ಲಲ್ಲ ಸಾರ್ ಅಂತ ಶಾಲೆನಲ್ಲೇ ಒಂದಿಷ್ಟು ವರ್ಕ್ ಮಾಡಿ ವೃತ್ತಿ ಶಿಕ್ಷಕರ ಮುಖಾಂತರ ಇಟ್ಟು ಮಾರಾಟ ಮಾಡ್ಬೇಕು ಈಗ ಅಂಗವಿಕಲ ಶಾಲೆಗಳೆಲ್ಲ ಮಾಡ್ತಾರೆ ಇದನ್ನ ಪ್ರಾಕ್ಟಿಕಲ್ ನಾವು ಮೂಲ ಶಿಕ್ಷಣದಲ್ಲಿ ಕೊಡಬಹುದು ಈಗ ಏನಾಗಿದೆ ಜನ ಈ ಅಂಗವಿಕಲ ಶಾಲೆಗಳಲ್ಲಿ ಅಂಧ ಶಾಲೆಗಳಲ್ಲಿ ಮಾಡಿರೋ ವಸ್ತುಗಳನ್ನ ಮಾರಾಟ ಮಾಡಿ ಬಂದಿದ್ದ ದುಡ್ಡನ್ನ ಶಾಲೆಗೆ ಬಳಸ್ಕೊಂತಾರೆ ಕೈ ಕಾಲು ಚೆನ್ನಾಗಿರೋ ಮಗು ಏನು ದುಡಿತಾನೆ ಇಲ್ಲ ಹೌದು ಕೈ ಕಾಲು ಕೊಟ್ಟರ ಮಗುತ್ರ ನಾವು ಯಾಕೆ ಸ್ವಲ್ಪ ದುಡಿಮೆ ಅರ್ಥ ಹೇಳ್ಕೊಡಬಾರದು ನಮ್ಮ ಬಸವಣ್ಣವ್ರದ್ದು ಕಾಯಕವೇ ಕೈಲಾಸನ ಸಿದ್ಧಾಂತ ಇದ್ರ ಮೇಲೆ ಆಧಾರಿತವಾಗಿರೋದು ಮಗು ದುಡಿಬಾರ್ದು ಅಂತೇನಿಲ್ವಲ್ಲ ದುಡಿಮೆಯಲ್ಲಿ ಅದಕ್ಕೆ ಶ್ರಮ ಆಗ್ಬಾರ್ದು ನೋವು ಆಗ್ಬಾರ್ದು ಇವೆರಡನ್ನ ಚೆನ್ನಾಗಿ ಇಟ್ಕೊಂಡ್ಬಿಟ್ರಿ ನಾವು ವಿಚಾರಗಳನ್ನ ಮಗುಗೆ ಸಣ್ಣದಾಗ ಒಂದ್ ಆಹಾರ ಮಾಡ್ಕೊಂಬಾರಪ್ಪ ನಿಮ್ ಹಾರ ನಾವು ಕೊಂಡ್ಕೊಂತೀವಿ ದುಡಿಮೆನೂ ಆಗ್ಬೇಕು ಅವಾಗ ಏನಾಗುತ್ತೆ ನಮಗೆ ಮಗು ಎಸ್ ಎಸ್ ಎಲ್ ಸಿ ಬರೋದ್ರಲ್ಲಿ ನಿರುದ್ಯೋಗ ಸಮಸ್ಯೆ ಏನಾದ್ರು ಇರದೇ ಇಲ್ಲ ನಮಗೆ ಯಾವ್ದೋ ಒಂದು ಉದ್ಯೋಗ ಮುಂದೆ ಮುಂದೆ ಮಾಡ್ಕೊಳ್ಳುತ್ತೆ ಆಮೇಲೆ ಈಗ ನಾವು ಉದ್ಯೋಗ ಕಲ್ಸ್ಬೇಕು ಅಂತ ಹೇಳಿ ನಾವು ಅಲ್ಲಿ ಐಟಿ ಪಾಲಿಟೆಕ್ನಿಕ್ ಗೋ ಸೇರ್ಸೋದ್ರೊಳಗೆ ಮಗು ಇಲ್ಲಿ ತನ್ನ ತಾನೇ ಉದ್ಯೋಗ ಹೌದು ಆಮೇಲೆ ಮನೆಯಲ್ಲಿ ತಂದೆ ತಾಯಿಗಳು ಯಾರು ಆಹಾರ ಮಾಡಿದ್ರು ಅಂತ ಬಹಳ ಸುಂದರವಾದ ಆಹಾರಗಳನ್ನ ಮಾಡ್ಕೊಂಬಂದ್ ಮಕ್ಕಳು ಸೊ ತಂದೆ ತಾಯಿಗಳು ಜಾಣ್ಮನ ಸೇರ್ಕೊಳ್ಳುತ್ತೆ ಸೊ ಇವೆಲ್ಲವನ್ನೂ ನಾವು ಒಂದು ಹಾರ ಇಟ್ಕೊಂಡ್ ಮಾತಾಡಬಹುದು ಪ್ರತಿ ಸರಿ ಬರ್ಡೇ ಆದಾಗಲೂ ಸಹ ಮಗು ಬೇರೆ ಬೇರೆ ವಿಭಿನ್ನವಾದ ಮಾಡೋದನ್ನ ಕಲಿಸಬಹುದು ನಾವು ಅಲ್ಲಿ ವಿಭಿನ್ನತೆ ಕಾಣುತ್ತೆ ಆಮೇಲೆ ಬಳಕೆ ಮಾಡಬಹುದು ಆಮೇಲೆ ಶಾಲಾ ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮಗಳಿದ್ದಾಗ ಇವನ್ನ ಉಪಯೋಗಿಸ್ಕೋಬೇಕು ಏನೇ ನನ್ನ ಹಾರ ಹಾಕಿದಾರೆ ಬಿಸಾಕೋದ್ರಿಂದ ಕಸದ ಉತ್ಪತ್ತಿ ಆಗುತ್ತೆ ಆರಕ್ಕೋಸ್ಕರ ಏನೋ ಉತ್ಪಾದನೆ ಮಾಡ್ಕೊಂಡು ಬರ್ತಾ ಇದ್ರಿ ನೀವು ಆರಕ್ಕೋಸ್ಕರ ಎಷ್ಟೋ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ ಎರಡನೇ ಕೆಲಸ ಮಾಡ್ಕೊಡುತ್ತಲ್ಲ ಸುಲಭವಾಗಿ ನಾವು ಬಳಕೆ ಮಾಡಬಹುದಲ್ಲ ಸೊ ಇದನ್ನ ನಾವು ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು ಅವಾಗ ಈಗ ಫಾರಿನ್ ಅಲ್ಲಿ ಒಂದ್ ಮಗು ಚಾಕ್ಲೇಟ್ ತಿಂದ ಇಟ್ಕೊಳ್ಳುತ್ತೆ ಅಂತ ಇಲ್ಲಿ ಕಥೆ ಹೇಳ್ತಾರೆ ನಮ್ ಭಾರತೀಯ ಮಗು ಯಾಕೆ ಜೋಬಲ್ ಇಟ್ಕೊಳ್ಳಲ್ಲ ನಮ್ಮ ಭಾರತೀಯ ಮಗುಗೆ ನಾವು ಸರಿಯಾಗಿ ಶಿಕ್ಷಣ ಕೊಡ್ತಾ ಇಲ್ಲ ಅವು ಆ ಮಗು ಈ ಮಗು ಪರಿಸರದ ಬಗ್ಗೆ ಚಿಂತನೆ ಇದೆ ನಾವು ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು ಸ್ವಲ್ಪ ಟೈಮ್ ಹಾಕೊಟ್ಬಿಟ್ಟು ಹೇಳ್ಕೊಟ್ರೆ ಖಂಡಿತ ಮಗು ಚಾಕ್ಲೇಟ್ ಇಟ್ಕೊಳ್ಳುತ್ತೆ ತಾನೇ ಒಂದು ಆರಾಮ ಮಾಡ್ಕೊಳ್ಳುತ್ತೆ ಸೌಂದರ್ಯತೆ ಹೆಚ್ಚಿಕೊಳ್ಳುತ್ತೆ ಹಾಗೆ ಈ ತರ ಬೇರೆ ಬೇರೆ ವಸ್ತುಗಳನ್ನ ಬಳಕೆ ಮಾಡಿ ಮಗು ತನ್ನ ಪರಿಸರನ ಕಾಪಾಡ್ಕೋಬಹುದು ಇನ್ನೊಂದು ನೀವು ನೋಡಿರಬಹುದು ಥರ್ಮಕೋಲ್ ಶೀಟ್ ಗಳನ್ನ ಬಿಸಾಡ್ತಾರೆ ಗೊಂಬೆಗೆ ಡ್ರೆಸ್ ಹೊಲಿಬಹುದು ತುಂಬಾ ಚೆನ್ನಾಗಿ ಗೊಂಬೆಗಳಿಗೆಲ್ಲ ಡ್ರೆಸ್ ಹೊಲ್ದು ಆ ಗೊಂಬೆಗಳನ್ನ ಮಕ್ಕಳಿಗೆ ತೋರಿಸಬಹುದು ಇದು ಥರ್ಮೋಲ್ ಪ್ಲಾಸ್ಟಿಕ್ ಥರ್ಮಕೋಲ್ ಹೇಳಿ ಈಗ ನಾವು ಕಂಪ್ಯೂಟರ್ ತಗೊಂಡ್ರೆ ಟಿವಿ ತಗೊಂಡ್ರೆ ಇದು ಕೊಡ್ತಾರೆ ನಮಗೊಂದು ಇದು ಸಾಮಾನ್ಯವಾಗಿ ಜನ ವ್ಯಾಪಾರ ವ್ಯಾಪಾರಸ್ಥರು ತಗೊಂಡವರು ಚರಂಡಿಗೆ ಎಸಿತಾರೆ ಇದನ್ನ ನಾವು ಶಾಲೆಗಳಿಗೆ ತಲ್ಪಿಸಬೇಕು ಯಾವ್ದೇ ಒಂದು ವಸ್ತು ತಗೊಂಡಾಗ ಆ ಪ್ಯಾಕಿಂಗ್ ಮೆಟೀರಿಯಲ್ಗಳನ್ನ ಮರುಬಳಕೆ ಮಾಡಬೇಕು ನಮ್ಮ ದೇಶದಲ್ಲಿ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅವೆಲ್ಲ ವಸ್ತುಗಳನ್ನ ಬಿಸಾಡ್ತಾರೆ ಚರಂಡಿಗಳಲ್ಲಿ ಅದನ್ನ ನಾವು ಶಾಲೆಗಳಿಗೆ ಕಳಿಸಿದ್ರೆ ಶಾಲೆಗಳಲ್ಲಿ ಕ್ರಾಫ್ಟ್ ವರ್ಕ್ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು ಈಗ ಪ್ಯಾಕಿಂಗ್ ಇಲ್ಲದೆ ಇರೋದೇ ತಗೊಳ್ಳೋದು ಒಳ್ಳೆಯದು ಒಳ್ಳೇದು ತಗೊಂಡಾಗಿನ ಅನಿವಾರ್ಯ ಆದಾಗ ಅದನ್ನ ಮರುಬಳಕೆ ಮಾಡಬೇಕು ಅಂತ ಯೋಚನೆಗಳನ್ನ ಮಾಡಬೇಕು ಆಮೇಲೆ ಶಾಲೆಗಳಲ್ಲಿ ನಮಗೆ ಮೆಟೀರಿಯಲ್ಸ್ ಬೇಕಾಗಿರೋದು ಕಲಿಕೆನೂ ಆಗ್ಬೇಕು ಹೌದು ಆಮೇಲೆ ಎಲ್ಲಾ ಶಾಲೆಗಳಲ್ಲೂ ಒಂದು ವರ್ಕ್ಶಾಪ್ ತರ ಒಂದ್ ರೂಮ್ ಮಾಡಿ ಈ ತರ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿ ಇಟ್ಟಿರ್ಬೇಕು ಸೈನ್ಸ್ ಎಕ್ಸಿಬಿಷನ್ ನಮಗೆ ಮಗು ದುಡ್ಡು ಕೊಡ್ತಾರ ಬದಲು ಅಲ್ಲಿರೋ ಮೆಟೀರಿಯಲ್ಸ್ ಆಯ್ತು ಇಬ್ರು ಎರಡ್ ತರ ಬೆನಿಫಿಟ್ ಅದ ಒಂದ್ ಯಾವೊಂದು ಹಳೆ ಬಲ್ಪ್ ಎಲ್ಲ ಬಿಸಾಡೋ ಬದಲು ಒಂದು ಸೈನ್ಸ್ ಮಾದರಿ ಉಪಯೋಗಿಸ್ಕೋ ಸೈನ್ಸ್ ನಮ್ಮಲ್ಲಿ ಸೈನ್ಸ್ ಬಹಳ ಹಿಂದುಳಿದಿದೆ ನಮ್ಮ ದೇಶ ಶೈಕ್ಷಣಿಕ ಪದ್ಧತಿ ತುಂಬಾ ಬದಲಾಗಬೇಕಿದೆ ಅಂತ ಹೇಳ್ತೇವೆ ಬದಲಾಗಬೇಕು ಈಗ ಹಳ್ಳಿಗಳಲ್ಲಿ ನಾವು ನೋಡ್ದಂಗೆ ತುಂಬಾ ಜನ ಪಿ ಯು ಸಿಗ್ ಬಂದಾಗ ಆರ್ಟ್ಸ್ ಕಾಮರ್ಸ್ ಓದ್ತಾರೆ ಸೈನ್ಸ್ ಇಲ್ಲ ಅಲ್ಲಿ ಯಾಕೆಂದ್ರೆ ಸೈನ್ಸ್ ಮಾಡ್ಬೇಕಂದ್ರೆ ಲ್ಯಾಬ್ ಬೇಕಾಗುತ್ತೆ ನಿಮಗೆ ಸಾಮಾನ್ಯ ಸರಂಜಾಮ್ಗಳು ಬೇಕಾಗ್ತವೆ ಅವೆಲ್ಲ ಅಲ್ಲಿ ಇಲ್ಲ ಅಲ್ಲಿ ನೀವು ಅದಕ್ಕೆ ಫಂಡ್ ಕೇಳಬೇಕಾಗುತ್ತೆ ಇಲ್ಲ ಆದ್ರೆ ಏನಾಗುತ್ತೆ ಇಲ್ಲಿ ಸೈನ್ಸ್ ನ ಬಹಳ ಚೆನ್ನಾಗಿ ಹೇಳ್ಕೊಡ್ಬೋದು ಮಗ ಯಾವ ರೀತಿ ಮಾಡಬಹುದು ಅಂದ್ರೆ ನಮ್ಮ ಸುತ್ತಮುತ್ತಲು ಇರೋ ವಸ್ತುಗಳನ್ನು ಉಪಯೋಗ ಮಾಡೇನೆ ನಾವು ತುಂಬಾ ವಿಜ್ಞಾನವನ್ನು ಕೂಡ ಕಲಿಬಹುದು ಒಂದು ಮಾದರಿಯನ್ನು ಶಿಕ್ಷಕರಿಗೆ ಕೊಡ್ತಾ ನಾವು ಸಾಮಾನ್ಯವಾಗಿ ಬಿಎಡ್ ಮಾಡಿದ ವಿದ್ಯಾರ್ಥಿಗಳಿಗೆ ಇದನ್ನ ಹೇಳ್ತಾ ಹೋಗ್ತಾ ಇದ್ದೀವಿ ನೀವು ಟೀಚಿಂಗ್ ಏಡ್ಸ್ ಇಲ್ದೇ ಕ್ಲಾಸ್ ಒಳಗೆ ಹೋಗಬೇಡಿ ಏನಾರ ಒಂದ್ ಮಾದರಿ ತಗೊಂಡು ಸ್ಕೂಲ್ ಒಳಗೆ ಹೋಗಿ ಇತರ ವಸ್ತುಗಳನ್ನ ಬಳಕೆ ಮಾಡಿ ಈಗ ಮಗು ಈ ತರದೊಂದು ಗೊಂಬೆನ ಬಾರ್ಬಿ ಅಂತ ಬಂದಿರುತ್ತೆ ನೋಡಿರ್ಬೋದು ನೂರೈವತ್ತು ರೂಪಾಯಿ ಕೊಟ್ಟು ತಾಳುತ್ತೆ ಇದು ಆಕ್ಚುಲಿ ಹತ್ತು ರೂಪಾಯಿಗೊಂದು ಗೊಂಬೆ ತಯಾರಾಗುತ್ತೆ ಮಗುಗೆ ಹತ್ತು ರೂಪಾಯಿ ಒಂದ್ ಗೊಂಬೆ ಮಾಡ್ಕೊಳಪ್ಪ ಅಟ್ ಲೀಸ್ಟ್ ಅವ್ರಿಗೆ ಒಂದು ಕಲಿಕೆ ಏನಾದ್ರೂ ಒಂದು ಹೊಸ ವಸ್ತು ರೂಪಿಸಿದ ಒಂದು ತಂದೆ ತಾಯಿಗಳಿಗೂ ಸಿಗುತ್ತೆ ಬರ್ತ್ಡೇ ಕೊಡಬೇಕು ಅಂದ್ರೆ ಬರ್ತ್ ಗಿಫ್ಟ್ ಕೊಡ್ಬೇಕು ಅಂದ್ರೆ ತಾನೇ ಮಾಡಿರೋ ಗಿಫ್ಟ್ ಬಹಳ ಉಳಿತಾಯ ಅಂತಾನು ಆಗುತ್ತೆ ಸೊ ಈ ತರ ನಾವು ಶಾಲೆಗಳಲ್ಲಿ ಮಾಡ್ತಾ ಹೋದಾಗ ಏನಾಗುತ್ತೆ ಮಗು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಆರ್ಥಿಕ ಸ್ಥಿತಿನೂ ಅರ್ಥ ಮಾಡ್ಕೊಳ್ಳುತ್ತೆ ಯಾವ ರೀತಿ ಹಣಗಳನ್ನ ಉಳಿಸಬಹುದು ಗಳಿಸಬಹುದು ಅನ್ನೋದನ್ನ ಈ ಗೊಂಬೆಗಳ ಮುಖಾಂತರ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸುಸ್ವಾಗತ ಒಂದು ಪ್ಲಾಸ್ಟಿಕ್ ಕವರ್ಗಳನ್ನ ತಗೊಂಡು ಸಾಮಾನ್ಯ ಪ್ಲಾಸ್ಟಿಕ್ ಬಿಸಾಡ್ತಿರ್ತೀವಿ ಗಳು ಬಳಕೆ ಮಾಡ್ತಿಲ್ಲ ಹಾಗಾಗಿ ನಮಗೆ ತ್ಯಾಜ್ಯ ಜಾಸ್ತಿ ಆಗಿದೆ ನಾವು ಮಕ್ಕಳಿಗೆ ಏನ್ ಹೇಳಿದ್ವಿ ಸುಮ್ನೆ ಅದರ ಜಾಗೃತಗೊಳಿಸಬೇಕು ಅಂತ ಹೇಳಿ ಎಲ್ಲಾ ಪ್ಲಾಸ್ಟಿಕ್ ಕವರ್ ಒಂದು ಹಾರ ಮಾಡಿದ್ವಿ ನಾವು ಮಾಡಿ ಮಕ್ಕಳಿಗೆ ಏನು ಹೇಳಿದ್ವಿ ಶಾಲೆಗಳಲ್ಲಿ ಯಾರ ಹೆಚ್ಚು ಪರಿಸರ ಹಾನಿ ಮಾಡ್ತಿರೋ ಅವ್ರಿಗೆ ಹಾರಾಕ್ ಸನ್ಮಾನ ಮಾಡ್ತೀವಿ ನೋಡಪ್ಪ ಅಂತ ಹಾಸ್ಯವನ್ನ ಸೇರಿಸಿದ್ವಿ ಈಗ ನೀವು ನೋಡಿರ್ಬೋದು ಟಿವಿ ಗಳಲ್ಲ ಎಷ್ಟು ಹಾಸ್ಯ ಕಾರ್ಯಕ್ರಮಗಳನ್ನ ಜನ ನೋಡ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ನಾವು ಆದಷ್ಟು ಹಾಸ್ಯವನ್ನೂ ಸೇರಿಸಿ ಪರಿಸರ ಜಾಗೃತಿ ಮೂಡಿಸಿದ್ರೆ ಮಗುನ ನೀವು ತುಂಬಾ ಸೆಳ್ಕೋಬಹುದು ಅದಕ್ಕೆ ನಾವು ಇದನ್ನ ಮಾಡಿದ್ವಿ ಇದು ಹಾರ ಮಾಡೋದ್ರ ಉದ್ದೇಶ ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಮರುಬಳಕೆ ಮಾಡಿ ಎಲ್ಲೆಂದ್ರಲ್ಲಿ ಬಿಸಾಡಬೇಡಿ ಅನ್ನೋದನ್ನ ಹೇಳೋದಕ್ಕೆ ನಾವ್ ಈ ಹಾರವನ್ನು ಮಾಡ್ಕೊಂಡ್ವಿ ಹಾಗೆ ಇದನ್ನ ಸಣ್ಣ ಸಣ್ಣದಾಗ ಉದಾಹರಣೆಗಳನ್ನ ಮಕ್ಕಳಿಗೆ ಕೊಡ್ಬೋದು ಈಗೂ ಸಹ ತುಂಬಾ ಕಡೆ ನಾವು ಪ್ಲಾಸ್ಟಿಕ್ ಕವರ್ಗಳನ್ನ ಸರಿಯಾಗಿ ಮರುಬಳಕೆ ಮಾಡ್ತಾ ಇಲ್ಲ ಚರಂಡಿಗೆ ಸಿತಾ ಇದೀವಿ ನಿಮ್ಮ ಹತ್ರ ಎರಡು ಕೆಜಿ ಪ್ಲಾಸ್ಟಿಕ್ ತುಂಬಾ ಸಮಸ್ಯೆಗಳನ್ನ ಪ್ಲಾಸ್ಟಿಕ್ ಇವತ್ತು ನಮ್ಮ ದೇಶದಲ್ಲಿ ತರ್ತಾ ಇದೆ ತರ್ತಾ ಇದೆ ಆಮೇಲೆ ನಿಮ್ ಕೈಯಲ್ಲಿ ಎರಡು ಕೆಜಿ ಪ್ಲಾಸ್ಟಿಕ್ ಇದೆ ಅಂದ್ರೆ ಎರಡ್ ಲೀಟರ್ ಪೆಟ್ರೋಲ್ ಇದೆ ಅಂತಾನೆ ಅರ್ಥ ನಾವದನ್ನ ಸರಿಯಾಗಿ ಮರುಗ್ ಬಳಕೆ ಮಾಡಿದ್ರೆ ಈ ಶಕ್ತಿನ ನಾವು ಉಪಯೋಗಿಸ್ಕೋ ಪ್ಲಾಸ್ಟಿಕ್ ಬರೋದು ಬರುತ್ತೆ ಯಾವ್ದೇ ಒಂದು ವಸ್ತು ಉತ್ಪಾದನೆ ಆದ್ಮೇಲೆ ಅದು ಮರುಬಳಕೆ ಆದ್ರೆ ಆ ಶಕ್ತಿನ ಉಳಿಸ್ಕೋಬಹುದು ಅನ್ನೋದಕ್ಕೆ ನಾವು ಇದನ್ನ ಉದಾಹರಣೆಗೆ ತಗೊಂಡಿದ್ವಿ ಅದನ್ನ ಮರುಬಳಕೆ ಬಳಕೆ ಮಾಡೋದನ್ನ ಹೇಳ್ಕೊಟ್ರೆ ಸಾಕು ಅಂತ ಇದನ್ನ ತಗೊಂಡ್ವಿ ಹಾಗೆ ನಾವು ಇನ್ನೊಂದು ಉದಾಹರಣೆ ತಗೊಂಡ್ವಿ ಮಕ್ಕಳಿಗೆ ಹಿಂದೆಲ್ಲ ಬ್ಯಾನರ್ಗಳನ್ನೆಲ್ಲ ಕಲಾವಿದ್ರುಗಳು ಬರಿತಾ ಇದ್ರು ಬಟ್ಟೆ ಬ್ಯಾನರ್ಗಳನ್ನ ಹೆಚ್ಚು ಬರಿತಾ ಇದ್ರು ಬಟ್ಟೆ ಬ್ಯಾನರ್ ಹರಿದೋದ ತಕ್ಷಣನೇ ತಗೊಂಡ್ರೆ ಏನೋ ಒಂದು ಬ್ಯಾಗೋ ಕೆಲವು ಡ್ರೆಸ್ಸು ಸಹ ಹೊಲಸ್ಕೊತಾ ಇದ್ರು ತುಂಬಾ ಬಡವರು ಡ್ರೆಸ್ ಎಲ್ಲ ಹೊಲಸ್ಕೊತ ಇದ್ರು ಇದ್ ಹರಿದೋದ್ಮೇಲೆ ಒಂದ್ ಮಸಿ ಬಟ್ಟೆ ಮಾಡ್ಕೊತಿದ್ರು ಬೋರ್ಡರ್ಸ್ ಬಗ್ಗೆ ಉಪಯೋಗಿಸ್ಕೊತ ಇದ್ರು ಯಾವ್ದನ್ನೂ ಸಹ ಬಿಸಾಡ್ತಿರ್ಲಿಲ್ಲ ಎಲ್ಲದೂ ಮರುಬಳಕೆ ಹಾಕ್ತಾ ಹಾಕ್ತಾ ಹೋಗ್ತಾ ಇತ್ತು ಈಗ ನಾವೇನ್ ಮಾಡಿದ್ವಿ ಫ್ಲೆಕ್ಸ್ ತಂದ್ವಿ ಈಗ ಫ್ಲೆಕ್ಸ್ ತಂದ ತಕ್ಷಣನೇ ಮೊದಲು ಹೊಡ್ತಾ ಬಿದ್ದಿದ್ದು ಕಲಾವಿದರಿಗೆ ಅವ್ರ ಬರವಣಿಗೆ ನಿಂತು ಮೊದಲು ಅವ್ರ ಚಿತ್ರ ಬರಿತಾ ಇದ್ರು ಪೋಸ್ಟರ್ಸ್ ಮಾಡ್ತಾ ಇದ್ರು ಎಲ್ಲ ಮಾಡ ಎಲ್ಲ ಅವ್ರ ಕಲಾವಿದರಿಗೆ ನಿರುದ್ಯೋಗ ಸಮಸ್ಯೆ ಊಟ ಹಾಕ್ತು ಫ್ಲೆಕ್ಸ್ ಮಾಡೋದ್ರ ಏನಾಗಿದೆ ಒಂದ್ ಒಳ್ಳೆ ಉದ್ದೇಶ ಇದ್ರೆ ಹೋಗಿ ಆಯ್ತು ಅದೀಗ ಅತಿಯಾಗಿ ಏನಾಗಿದೆ ಅದೊಂದು ಮಾಲಿನ್ಯ ಉಂಟು ಮಾಡಿದೆ ಬೆಂಗಳೂರಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ ಈಗ ಫ್ಲೆಕ್ಸ್ಗಳನ್ನ ತೆಗಿಯದೆ ಒಂದ್ ನಮಗೆ ಕಷ್ಟಕರ ಆಗ್ಬಿಡ್ತು ಈಗ ಈಗ ಮತ್ತೆ ನಿರುದ್ಯೋಗಿಗಳು ಸೃಷ್ಟಿ ಆಗ್ತಾರೆ ಕೆಲಸ ಮಾಡೋರೆಲ್ಲರೂ ಆಗ್ತಾರೆ ಇನ್ನೊಂದು ನೀವು ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಫ್ಲೆಕ್ಸ್ ತಯಾರಿಕಾ ಘಟಕಗಳಲ್ಲಿ ನೀವು ಹೋದ್ರೆ ಅಲ್ಲಿ ಬಹಳ ವಾಸನೆ ಬಹಳ ರಾಸಾಯನಿಕೇಟ್ ಆಗೋಂತ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಅಲ್ಲಿ ನಾವು ದುರಾಸೆಯನ್ನ ಜಾಸ್ತಿ ಹುಟ್ಟು ಹಾಕಿದ್ವಿ ಇಲ್ಲಿ ಬರೀ ಆಸೆಗಳು ಅಷ್ಟೇ ಇದ್ದು ಈ ಯಾವ್ದೊಂದು ಕಾರ್ಯಕ್ರಮ ಇದ್ರೆ ಒಂದ್ ಸಣ್ಣದೊಂದು ಬ್ಯಾನರ್ ಬರೀತಿದ್ರಿ ಈಗ ನಾವು ಒಂದೇ ಸರಿ ಒಂದ್ ನೂರು ನೂರು ಫ್ಲೆಕ್ಸ್ ಗಳನ್ನ ಹಾಕ್ತಿವಿ ಒಂದೇ ಸರಿ ಸಾವಿರ ಹಾಕ್ತಿವಿ ಇದು ನಮಗೆ ಈಗ ನಗರದ ಸೌಂದರ್ಯವನ್ನು ಹಾಳು ಮಾಡ್ತಾ ಇದೆ ಹಾಗೆ ಇಲ್ಲಿ ಕಲಾವಿದರಿಗೆ ಕೆಲಸ ಇವತ್ತು ಕಲಾವಿದರಿಗೆ ಕೆಲಸ ಇಲ್ಲ ಪಾಪ ಅವ್ರು ಯಾವ ಶಾಲೆಗಳಲ್ಲೂ ಪಾಪ ಕೆಲಸ ಇಲ್ಲ ಅಂತ ಹೇಳಿ ಅವ್ರ ಬೇಡಿಕೆ ಇಡ್ತಾ ಇದಾರೆ ನಾವು ಸಾಮಾನ್ಯವಾಗಿ ಕಲಾವಿದ್ರನ್ನೆಲ್ಲ ಉಪಯೋಗಿಸಿ ಈಗ ರೋಡೆ ರಸ್ತೆ ಪದದಲ್ಲಿ ಗೋಡೆ ಮೇಲೆ ಚಿತ್ರ ಬರೆಸ್ತಾ ಇದ್ವಿ ಆಕ್ಚುಲಿ ಅದ ಅವ್ರ ಮನಸ್ಸಿಲ್ಲ ಗೋಡೆ ಮೇಲೆ ಚಿತ್ರ ಬರೆಯಕ್ಕೆ ಅವ್ರೊಂದು ಯಾವ್ದಾರ ಒಂದ್ ಒಳ್ಳೆ ಸದುದ್ದೇಶ ಇಟ್ಕೊಂಡು ಚಿತ್ರ ಬರಿಬೇಕು ಅಂತ ಆಸೆ ಪಡ್ತಾರೆ ಈಗ ನಾವೇನ್ ಮಾಡಿದ್ವಿ ಅವ್ರ ಕೆಲಸ ಇಲ್ಲ ಅಂತ ಹೇಳಿ ಗೋಡೆ ಮೇಲೆ ಚಿತ್ರ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಿರ್ಬೋದು ಆದ್ರೆ ಆ ಚಿತ್ರ ಕಲಾವಿದರನ್ನು ಈಗ ನಾಟಕ ಬೋರ್ಡ್ಸ್ ಎಲ್ಲ ಅವರೇ ಬರೀ ಬರೀತಾ ಒಂದ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಒಂದು ಆರು ತಿಂಗಳು ಮುಂಚೆ ಕೆಲಸ ಕೊಡ್ತಾ ಇದ್ರು ಅವ್ರು ಕುತ್ಕೊಂಡ್ ಕಲಾವಿದರನ್ನು ಮಾಡ್ತಾ ಇದ್ರು ಈಗೂ ಕೈಯಲ್ಲಿ ಬರ್ದಿರೋ ಸಿನಿಮಾ ಪೋಸ್ಟ್ ಗಳು ನೋಡಿದಷ್ಟು ಆನಂದ ನಿಮಗೆ ಒಂದು ಪ್ರಿಂಟ್ ಆಗಿರೋದ್ರಲ್ಲಿ ಸಿಗಲ್ಲ ನಿಮಗೆ ಸೊ ಅಷ್ಟು ನೈಜ ಕಲಾವಿದ್ರ ಇರುವಂತ ನಮ್ಮ ಇದರಲ್ಲಿ ಅವ್ರಿಗೆ ಅವಕಾಶ ಕೊಡ್ತಾ ಹೋಗ್ಬೇಕು ನಾವು ನಿಮ್ಗೆ ಯಂತ್ರಗಳು ಬೇಡ ಅಂತ ಇಲ್ಲ ಇವ್ರಿಗೆ ಒಂದು ಅವಕಾಶ ಇಟ್ಕೊಡಿ ಆಮೇಲೆ ನೀವು ಯಾವ್ದಾರ ಪರಿಸರ ಕಾರ್ಯಕ್ರಮಗಳಿದ್ದಾಗ ದಯವಿಟ್ಟು ಬಟ್ಟೆನಲ್ಲೇ ಬ್ಯಾನರ್ ಬರ್ಸ್ರಿ ಬಟ್ಟೆ ಚಿಂತನೆಗಳನ್ನ ಮಗುಗಳಲ್ಲೆಲ್ಲ ತೋರಿಸ್ತಾ ಹೋಗ್ಬೋದು ನೀವು ಅದಕ್ಕೆ ಇದನ್ನ ಉದಾಹರಣೆಗೆ ನಾವು ತಗೊಂಡ್ವಿ ಸೊ ಹಾಗಾಗಿ ಒಂದೊಂದು ಸಣ್ಣ ಸಣ್ಣದಾಗಿ ಇನ್ನೊಂದು ಪರಿಸರ ಚಿಂತನೆ ಬಹಳ ಸುಲಭವಾಗಿ ನಮ್ಮ ಮಕ್ಳಿಗೆ ಹೇಳಿದ್ವಿ ಈ ಊಟ ಮಾಡೋ ತಟ್ಟೆಗಳನ್ನ ತುಂಬಾ ಕಡೆ ಹಳ್ಳಿಗಳೆಲ್ಲ ಬಳಸ್ತಾರೆ ಒಂದ್ ಲೇಯರ್ ಪ್ಲಾಸ್ಟಿಕ್ ಕೋಟಿಂಗ್ ಆಗಿರುತ್ತೆ ಅದ್ರಲ್ಲಿ ಬಿಸಿ ಆಹಾರ ಹಾಕಿರೋದು ಜಿನಬೋದೇನೋ ಗೊತ್ತಿಲ್ಲ ಆರೋಗ್ಯ ಸಮಸ್ಯೆನ ಉಂಟು ಮಾಡುತ್ತೆ ಆದ್ರೆ ಜನ ಏನ್ ಮಾಡ್ತಾ ಇದಾರೆ ಈಗ ಎಲ್ಲಾ ಒಗ್ಗಟ್ಟಾಗಿ ಮುದಗಿ ಬಂದಿರ್ತಾರೆ ಸಾವಿರಾರು ಜನಕ್ಕೆ ಪ್ಲೇಟ್ ಕೊಡಕ್ಕೆ ಇರಲ್ಲ ಬಾಳೆದಲ್ಲೇ ಇದ್ರೂ ಕಿತ್ಕೊಂಬರ ಇರಲ್ಲ ಇದು ಕೆಲವು ಕಡೆ ಸೋಮಾರಿ ಕೆಲಸ ಮಾಡ್ಬಿಡುತ್ತೆ ಹಳ್ಳಿಗಳಲ್ಲಿ ಬಾಳೆದಲ್ಲಿ ಕಿತ್ಕೊಂಬರ ಇರಲ್ಲ ಅಲ್ಲೇ ಇರುತ್ತೆ ತೋಟ ಆದ್ರೆ ಪ್ಲಾಸ್ಟಿಕ್ ತಟ್ಟೆ ಪ್ಲಾಸ್ಟಿಕ್ ಎಲ್ಲ ರೆಡಿಯಾಗಿ ಆಗಿ ಸೊ ಇವನ್ನ ಜನಕ್ಕೆ ಕೊಡ್ತಾ ಇದ್ದಾರೆ ನಾವೇನ್ ಮಾಡೋದ್ವಿ ಒಂದ್ ಆಫೀಸಲ್ಲಿ ಬಿಸ್ಕತ್ ಕೊಟ್ಟಂತ ಪ್ಲೇಟ್ಗಳು ಇವು ಇನ್ನು ಏನಾದ್ರಲ್ಲಿ ಏನ್ ತಿಂದಿಲ್ಲ ಬಿಸ್ಕತ್ ತಿಂದ ಜನ ಗಳನ್ನೆಲ್ಲ ಕಸತ್ ತೊಟ್ಟಿಗೆ ಕಸ ತೊಟ್ಟಿಗೆ ಹಾಕಿದ್ರು ಅಂದ್ರೆ ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ ಹೆಸರಿನ ತತ್ವವನ್ನ ಕಲ್ಸ್ಬಿಟಿ ನಾವು ಆಗ ನಾವೇನ್ ಮಾಡುದೀವಿ ಆ ಎಸಿಯ ಬದಲು ಏನಾರ ಮಾಡೋಣ ಇದನ್ನ ಅಂತ ಹೇಳಿ ನಾವು ಇದನ್ನ ತಗೊಂಡು ಮಕ್ಕಳಿಗೆ ಮ್ಯಾಜಿಕ್ ಪ್ಲೇಟ್ ಅಂದ್ರೆ ಏನು ಅಂತ ಇದನ್ನ ನಾವು ಮಾಡಿದ್ವಿ ಮ್ಯಾಜಿಕ್ ಪ್ಲೇಟ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಗೆ ಓಪನ್ ಮಾಡಿ ನೋಡಿ ಮ್ಯಾಜಿಕ್ ಒಂದ್ ಸೈನ್ಸ್ ಏನ್ ಮಾಡಿದ್ವಿ ನಾವು ಹಿಂಗ ಬಚ್ಚಿಟ್ಟಿರ್ತೀವಿ ವಸ್ತುಗಳನ್ನ ಹಿಂದ್ಗಡೆ ಬಚ್ಚಿಟ್ಟಿರ್ತೀವಿ ನಿಮ್ ಎದುರುಗಡೆ ಕಣ್ಣು ಮುಚ್ಚಿದ್ರಲ್ಲಿ ತೆಗೀತಿ ನಾವು ಸೊ ಮ್ಯಾಜಿಕ್ ಅಲ್ಲೂ ವಿಜ್ಞಾನ ಇದೆ ಆಮೇಲೆ ಸೋಲಾರ್ ಪ್ಲೇಟ್ಸ್ ಹೆಂಗ್ ಕೆಲಸ ಮಾಡುತ್ತೆ ಸ್ಯಾಟಲೈಟ್ ಅಲ್ಲಿ ಏನಂದ್ರೆ ಮಗು ಹೇಳ್ಬೋದು ನೀವು ಸೋಲಾರ್ ಪ್ಲೇಟ್ಸ್ ಮೇಲೆ ಓಪನ್ ಆಗುತ್ತೆ ಅಲ್ಲಿವರೆಗೂ ಫೋಲ್ಡ್ ಆಗಿರುತ್ತೆ ಈ ತರ ಚಿಂತನೆಗಳನ್ನ ಮಕ್ಳಿಗೆ ಹೇಳ್ಬೋದು ನೀವು ಬಹಳ ಸುಲಭವಾಗಿ ಆಮೇಲೆ ಈಗ ರೈತರ ಜಮೀನಲ್ಲ ಸೋಲಾರ್ ಪ್ಲೇಟ್ಸ್ ಹಾಕಿದ್ದಾರೆ ಈಗ ಆ ಸೋಲಾರ್ ಪ್ಲೇಟ್ಸ್ ಪ್ಲೇಟ್ಸ್ಗಳನ್ನ ಮಳೆಗಾಲದಲ್ಲಿ ಮಡ್ಸಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಓಪನ್ ಆಗ್ಬೇಕು ಅವಾಗ ಏನಾಗುತ್ತೆ ರೈತರ ಜಮೀನು ಸಹ ಉಪಯೋಗ ಬರುತ್ತೆ ಇತರ ವಸ್ತುಗಳನ್ನ ತೋರಿಸ್ತಾ ನಾವು ವಿಜ್ಞಾನವನ್ನ ಅವ್ರಿಗೆ ಹೇಳ್ಕೊಡ್ತಾ ಹೋಗ್ಬೋದು ಆಮೇಲೆ ಜನಕ್ಕೆ ಏನಾಗಿದೆ ಮೂಢನಂಬಿಕೆ ಮತ್ತು ವಿಜ್ಞಾನಗಳು ಒಟ್ಟಿಗೆ ಹೋಗ್ತಾ ಇದಾವೀಗ ಈಗ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಆದಷ್ಟು ನಾವು ಮೂಢನಂಬಿಕೆ ಮತ್ತು ವಿಜ್ಞಾನದ ಬಗ್ಗೆ ಬೇರ್ಪಡಿಸ್ಬೇಕೇನೋ ಇದ್ರಲ್ಲಿ ಮಾಡ್ಬೇಕು ನಾವು ಇಲ್ಲಿ ವಿಜ್ಞಾನ ಇದೆ ಬಚ್ಚಿಟ್ಟಿರ್ತಿವಿ ಮೂಢನಂಬಿಕೆಲಿ ಏನಾಗಿರುತ್ತೆ ಅಲ್ಲಿ ವಿಜ್ಞಾನ ಇರಲ್ಲ ಅವೈಜ್ಞಾನಿಕವಾಗಿ ಅದನ್ನು ಮೋಸ ಮಾಡೋ ಚಾನ್ಸಸ್ ಇರುತ್ತೆ ಹಾಗೆ ಮಕ್ಕಳಿಗೆ ನಾವು ಸೋಲಾರ್ ಪ್ಲೇಟ್ಸ್ ಬಗ್ಗೆ ಹೇಳೋದಕ್ಕೆ ಒಂದು ಮಾದರಿ ಮಾಡ್ಕೊಂಡ್ವಿ ನಾವು ಅದರಲ್ಲಿ ಏನು ಮಾಡಿದ್ವಿ ನಾವು ಬಿಸಾಡೋ ಅಂತ ತಟ್ಟೆಗಳನ್ನು ಬಳಕೆ ಮಾಡಿದ್ವಿ ಸಾಮಾನ್ಯ ನೆಲ ಕಡೆ ಬಿಸಾಡ್ತಾ ಇರ್ತಾರೆ ಜನ ಅದನ್ನ ನಾವು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಏನು ಹೇಳಿದ್ವಿ ನೋಡಿ ಸೋಲಾರ್ ಪ್ಲೇಟ್ಸಲ್ಲಿ ನಾವು ಮ್ಯಾಜಿಕ್ ಪ್ಲೇಟ್ಸ್ ಥರನೂ ಮಾಡಿದೆ ಇದನ್ನು ಮ್ಯಾಜಿಕ್ ಅಂದ್ರೆ ಏನು ಎಲ್ಲವನ್ನು ಬಚ್ಚಿಟ್ಟಿರ್ತೀವಿ ಆಮೇಲೆ ಮಕ್ಕಳಿದ್ರಿಗೆ ನಾವು ಅದನ್ನು ಓಪನ್ ಮಾಡ್ತೀವಿ ಸೊ ಮ್ಯಾಜಿಕ್ ಅಂದರೆ ಇಷ್ಟೇ ಕಣ್ಣು ಮುಚ್ಚಿ ನಾನೇನೋ ಒಂದು ವಿಚಿತ್ರವಾದ ವಸ್ತುಗಳನ್ನ ನಿಮ್ಮ ಎದುರುಗಡೆ ಇಡ್ತೀನಿ ವಿಜ್ಞಾನ ಇರುತ್ತೆ ಮ್ಯಾಜಿಕ್ ಅಲ್ಲಿ ವಿಜ್ಞಾನ ಇರುತ್ತೆ ಆದ್ರೆ ಮೂಢನಂಬಿಕೆಯಲ್ಲಿ ವಿಜ್ಞಾನ ಇರಲ್ಲ ಸೊ ಇವೆರಡು ವ್ಯತ್ಯಾಸಗಳನ್ನ ಮಕ್ಕಳಿಗೆ ಹೇಳ್ಬೇಕು ನಾವು ಈಗ ಕೆಲವು ಕಡೆ ಮೂಢನಂಬಿಕೆನೂ ಬರ್ತಾ ಇದೆ ವಿಜ್ಞಾನನೂ ಜೊತೆಗೆ ಬರ್ತಾ ಇದೆ ಇದನ್ನ ಬೇರ್ಪಡಿಸೋದಕ್ಕೆ ಈ ತರ ಮಾದರಿಗಳು ಉಪಯೋಗ ಆಗುತ್ತೆ ಆಮೇಲೆ ಸೋಲಾರ್ ಪ್ಲೇಟ್ಸ್ ಗಳು ಸ್ಯಾಟಲೈಟ್ ಅಲ್ಲಿ ಹೋಗ್ಬೇಕಾರೆ ಹಿಂಗ್ ಓಪನ್ ಆಗ್ತವೆ ಅಲ್ಲಿ ಲೈಟ್ ನೆಲ್ಲ ಯೂಸ್ ಮಾಡ್ತವೆ ಅನ್ನೋದನ್ನ ಹೇಳ್ಕೊಡ್ಬೋದು ಆಮೇಲೆ ರೈತರ ಜಮೀನಲ್ಲಿ ಇರೋ ಸೋಲಾರ್ ಪ್ಲೇಟ್ಸ್ ಗಳನ್ನ ಮಳೆಗಾಲದಲ್ಲಿ ಮಡ್ಸಂಗ್ ಮಾಡ್ಕೊಟ್ರೆ ಅವ್ನ ಜಮೀನನ್ನು ಉಪಯೋಗಿಸ್ಕೊಂತಾನೆ ಸೊ ಎಲ್ಲಾ ವಿಚಾರಗಳನ್ನ ನೀವು ಮಕ್ಕಳಿಗೆ ಮಾಡೋದಕ್ಕೆ ಈ ಪ್ಲೇಟ್ಸ್ಗಳು ಭಾಳ ಉಪಯೋಗ ಬರುತ್ತೆ ಸೊ ಈ ಥರ ಮಾದರಿಗಳನ್ನ ನಾನು ಬಳಕೆ ಮಾಡಿ ಮಕ್ಕಳಲ್ಲಿ ಮೊದಲು ಜಾಗೃತಿ ಮೂಡಿಸ್ಬೇಕು ಅಂತೇಳಿ ನಮ್ಮ ವಿಚಾರ ಆಗಿದೆ ಎಷ್ಟು ಒಳ್ಳೆಯ ಕೆಲಸ ನೋಡಿ ವೀಕ್ಷಕರೇ ಇದು ರೈತರ ಜಮೀನಲ್ಲಿರೋ ಸೋಲಾರ್ ಪ್ಲೇಟನ್ನ ಮಳೆಗಾಲದಲ್ಲಿ ಮಡಿಸಿಬಿಟ್ಟು ಬೇಸಿಗೆ ಕಾಲದಲ್ಲಿ ಓಪನ್ ಮಾಡೋ ಒಂದು ವಿಚಾರವನ್ನು ಒಂದು ಹೊಸ ವಿಚಾರವನ್ನು ಇವತ್ತು ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರು ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರ ಈ ಕಡೆ ಗಮನ ಹರಿಸೋದು ಅತ್ಯಂತ ಅವಶ್ಯ ಆಮೇಲೆ ಪ್ಲ್ಯಾಸ್ಟಿಕ್ ಬಳಕೆಯಿಂದಾಗಿ ಏನೆಲ್ಲ ದುಷ್ಪರಿಣಾಮಗಳಾಗತ್ತೆ ಅಂಥೇಳಿ ಅವರು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಪ್ಲ್ಯಾಸ್ಟಿಕ್ಕು ಈ ಪ್ಲೇಟಲ್ಲಿ ಕೋಟ್ ಆಗಿದೆ ಇದರಿಂದ ಕ್ಯಾನ್ಸರು ಸಕ್ಕರೆ ಕಾಯಿಲೆ ಬೊಜ್ಜು ಮುಂತಾದ ಕಾಯಿಲೆಗಳಿಗೆ ಕೂಡ ಇದು ಕಾರಣ ಆಗುತ್ತೆ ಅದಕ್ಕೆ ಆದಷ್ಟು ಪ್ಲ್ಯಾಸ್ಟಿಕ್ ಪ್ಲೇಟ್ಗಳಲ್ಲಿ ಊಟ ಮಾಡೋದು ಆಹಾರ ಇತರ ಆಹಾರ ಸೇವಿಸೋದನ್ನು ನಿಲ್ಲಿಸಬೇಕು ಸಾಕಷ್ಟು ವಿಚಾರಗಳನ್ನು ಇವತ್ತು ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಬಸವ ಟಿ ವಿಯ ವೀಕ್ಷಕರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಕಾರ್ಯಕ್ರಮ ವೀಕ್ಷಿಸಿದ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ